ಗದಗದಲ್ಲಿ ರಾಜಕೀಯ ಹಣಾಹಣಿ ಜೋರಾಗಿದೆ. ಬಿಜೆಪಿ ಯುವ ನಾಯಕ ಅನಿಲ್ ಮೆಣಸಿನಕಾಯಿ ಗದಗದಲ್ಲಿ ಸತತ ಎರಡು ಬಾರಿ ಎಚ್ ಕೆ ಪಾಟೀಲ್ಗೆ ಟಕ್ಕರ್ ಕೊಟ್ಟಿದ್ದಾರೆ. ಈಗ ಮೂರನೇ ಬಾರಿ ರಣಕಹಳೆ ಊದಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಎಚ್ ಕೆ ಪಾಟೀಲ್ ತಮ್ಮ ಬೆಂಬಲಿಗರ ಮುಂದೆ ಅನಿಲ್ ಮೆಣಸಿನಕಾಯಿ ನನ್ನ ಮುಂದೆ ಬಚ್ಚ ಅಂತ ಹೇಳ್ತಿದ್ರಂತೆ. ನನ್ನ ಗೆಲುವು ಖಚಿತ, ಹೆಚ್ಚಿನ ಲೀಡ್ನಲ್ಲಿ ಗೆಲ್ಲುವುದಕ್ಕಾಗಿ ಶ್ರಮ ಹಾಕಬೇಕಿದೆ ಎನ್ನುತ್ತಿದ್ದರಂತೆ ಎಚ್ ಕೆ ಪಾಟೀಲ್. ಹೀಗೆ ಮೆಣಸಿನಕಾಯಿಯವರನ್ನ ಲೈಟ್ ಆಗಿ ತೆಗೆದುಕೊಳ್ಳಲು ಒಂದು ಕಾರಣವೂ ಇತ್ತು. 2013 ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಬಿಎಸ್ಆರ್ ಪಕ್ಷಗಳಲ್ಲಿ ಮತಗಳು ಹಂಚಿ ಹೋಗಿದ್ದವು. ಅದರಿಂದಾಗಿ ಎಚ್ ಕೆ ಪಾಟೀಲ್ ಸುಲಭವಾಗಿ ಗೆದ್ದಿದ್ದರು. ಮೆಣಸಿನಕಾಯಿ ಕಳೆದ ಚುನಾವಣೆಗಿಂತ ಹೆಚ್ಚೆಂದರೆ 4-5 ಸಾವಿರ ಓಟು ಜಾಸ್ತಿ ತೆಗೆದುಕೊಳ್ಳಬಹುದು ಎಂದು ಅಂದಾಜು ಮಾಡಿದ್ದರು ಎಚ್ ಕೆ ಪಾಟೀಲ್. ಆದರೆ ಆದದ್ದೇ ಬೇರೆ. ಕೇವಲ 2049 ಮತಗಳ ಅಂತರದಿಂದ ಮೆಣಸಿನಕಾಯಿ ಸೋತಿದ್ದರು. ಎಚ್ ಕೆಯವರ ಪರಿಸ್ಥಿತಿ ಮುಟ್ಟಿ ನೋಡಿಕೊಳ್ಳುವಂತಾಗಿತ್ತು. ಚುನಾವಣೆಯಲ್ಲಿ ಅಕ್ರಮಗಳು ನಡೆದಿವೆ. ಸತ್ತು ಹೋದ 5,000 ಜನ ಮತದಾರರ ಹೆಸರಲ್ಲಿ ವೋಟಿಂಗ್ ಆಗಿದೆ. ತನಿಖೆ ಆಗಬೇಕು ಅಂತ ಕೇಸ್ ಹಾಕಿದ್ದನ್ನ ಇಲ್ಲಿ ನೆನಪಿಸಿಕೊಳ್ಳಬೇಕು. ಈ ರೀತಿಯಲ್ಲಿ ಮೆಣಸಿನಕಾಯಿ ಭಾರೀ ಬೆಂಬಲ ಪಡೆದುಕೊಳ್ಳುತ್ತಾರೆಂದು ಎಚ್ ಕೆ ಪಾಟೀಲ್ ಊಹಿಸಿರಲಿಲ್ಲ. ಎಚ್ ಕೆ ಪಾಟೀಲ್ ಶೇಕಡ 48.42 ಓಟು ಪಡೆದುಕೊಂಡಿದ್ದರೆ ಮೆಣಸಿನಕಾಯಿ ಶೇಕಡ 42.25 ಓಟು ಪಡೆದುಕೊಂಡಿದ್ದರು. ಈ ಗದಗ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಅವತ್ತು ಕೂಡ ಟಿಕೆಟ್ ಕೊಡೋದ್ರ ಮೂಲಕ ಅವತ್ತು ಗೆದ್ದು ಬಾ ಅಂತೇಳಿ ಎಲ್ಲರೂ ಹರಿಸಿದ್ರು. ಆದರೆ ದುರ್ದೈವ, ಅವತ್ತು ಸಮಯದ ಅಭಾವದ ಜೊತೆಗೆ ಯಾವ ರೀತಿ ಚುನಾವಣೆ ನಡೀತಂತೆ ನಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಈ ಬಾರಿ ಗದಗ ತೀರ್ಮಾನ ತಗೊಂಡಿದೆ. ಗದಗ ವಿಧಾನಸಭಾ ಮತಕ್ಷೇತ್ರದ ಮತದಾರರು ಇವತ್ತು ತೀರ್ಮಾನ ತಗೊಂಡಿದ್ದಾರೆ. ಗದಗ್ನಲ್ಲಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಸನ್ನು ಕಿತ್ತೊಗಿಬೇಕು, ಕಮಲವನ್ನು ಅರಳಿಸ್ಬೇಕಂತೇಳಿ ಏನು ಹಲವಾರು ದಶಕಗಳಿಂದ ಇಲ್ಲೇನು ಪ್ರಮುಖವಾದ ಬೇಡಿಕೆಗಳಿದ್ದು ಆ ಸಮಸ್ಯೆಗಳಿದ್ದು ಯಾವುದನ್ನು ಕೂಡ ಇಲ್ಲಿರ್ತಕ್ಕಂಥ ಶಾಸಕರು ಹಲವಾರು ಅಧಿಕಾರವನ್ನು ಅನುಭವಿಸಿದರೂ ಕೂಡ ಅವರು ಗದಗಿಗೆ ಎಂದು ತಿರುಗಿ ನೋಡಲಿಲ್ಲ. ಈ ಚುನಾವಣೆಯಲ್ಲಿ ಪಕ್ಷದ ಒತ್ತಾಯದ ಮೇರೆಗೆ ಮೆಣಸಿನಕಾಯಿ ಕಣಕ್ಕಿಳಿತಿದ್ದಾರೆಂದು ಪಕ್ಷದ ಯುವಜನ ಮೋರ್ಚಾ ಸಂಘಟನೆಯ ಜವಾಬ್ದಾರಿ ಕೊಡಿ ಎಂದು ಕೇಳಿಕೊಂಡರೆಂದು ಹೇಳಲಾಗುತ್ತದೆ. ಅದಕ್ಕೆ ಹೈಕಮಾಂಡ್ ನಿನ್ನನ್ನು ಬಿಟ್ಟರೆ ಟಕ್ಕರ್ ಕೊಡುವ ಹುರಿಯಾಳು ಇಲ್ಲಿ ಯಾರೂ ಇಲ್ಲ ಎಂದು ಹೇಳಿ ಒತ್ತಾಯಿಸಿ ಸ್ಪರ್ಧೆಗೆ ಇಳಿಸಿದೆ ಎಂದು ಹೇಳಲಾಗುತ್ತದೆ. ಬೇರೆ ಕ್ಷೇತ್ರಗಳಲ್ಲಂತೆ ಇಲ್ಲಿ ಬಿಜೆಪಿ ಟಿಕೆಟ್ಗೆ ಸ್ಪರ್ಧೆಯೇ ಇರಲಿಲ್ಲ ಎನ್ನುವುದು ಮುಖ್ಯ ಅಂಶವಾಗಿದೆ. ಅನಿಲ್ ಮೆಣಸಿನಕಾಯಿಯವರಲ್ಲಿ ಯುವಜನರನ್ನು ಆಕರ್ಷಿಸುವ ಮ್ಯಾಗ್ನೆಟಿಕ್ ಪವರ್ ಇದೆ ಎಂದು ಯುವಕರು ಹೇಳುತ್ತಾರೆ. ಹೊಸ ಪೀಳಿಗೆಯ ಯುವಜನ ಜಾತಿ ಕೋಮು ಭೇದ ಮರೆತು ಮೆಣಸಿನಕಾಯಿಯವರ ಸುತ್ತ ಅಣಿನೆರೆಯುವುದನ್ನು ಕಣ್ಣಾರೆ ಕಾಣಬಹುದಾಗಿದೆ. ಎಷ್ಟೋ ಮುಸ್ಲಿಂ ಯುವಕರು ಇವರನ್ನು ಗೆಲ್ಲಿಸುವ ಮುಖ್ಯ ಕಾರ್ಯಕರ್ತರಾಗಿರುವುದನ್ನು ಕಾಣಬಹುದು. ಕಳೆದ ಚುನಾವಣೆಯಲ್ಲಿ ಬೋಗಸ್ ಓಟ್ಗಳು ಚಲಾವಣೆಯಾದವು. ಆ ಅನುಭವವನ್ನು ತೆಗೆದುಕೊಂಡು ಈ ಬಾರಿ ಅನಿಲ್ ಮೆಣಸಿನಕಾಯಿ ಜಾಗೃತರಾಗಿದ್ದಾರೆ ಎಂದು ಅವರ ಕಾರ್ಯಕರ್ತರು ಹೇಳುತ್ತಾರೆ. ಬೋಗಸ್ ಓಟಾದ ಬೂತ್ಗಳಲ್ಲಿ ಹೆಚ್ಚಿನ ನಿಗಾ ವಹಿಸಲಾಗುತ್ತದೆ ಎಂದು ಹೇಳಿದರು. ಹೊರಟ್ಟಿ ಅವರಿಗೆ ಹೈಕಮಾಂಡ್ ಇನ್ಸ್ಟ್ರಕ್ಷನ್, JDSನಿಂದ ಬಿಜೆಪಿಗೆ ಪಕ್ಷಾಂತರ ಮಾಡಿದ್ದಾರೆ. ಧಾರವಾಡ, ಗದಗ, ಹಾವೇರಿ ಜಿಲ್ಲೆಗಳಲ್ಲಿ ಪಂಚಮಸಾಲಿ ಲಿಂಗಾಯತ ಮತಗಳು ಗಣನೀಯವಾಗಿವೆ. ಗದಗ ಕ್ಷೇತ್ರದ ಅಭ್ಯರ್ಥಿ ಅನಿಲ್ ಮೆಣಸಿನಕಾಯಿ ವಿರುದ್ಧ ಉಪಜಾತಿ ರಾಜಕೀಯ ಚಟುವಟಿಕೆಗಳು ನಡೆಯದಂತೆ ಬೆಂಬಲಿಗರಿಗೆ ಸೂಚಿಸುವಂತೆ ಹೇಳಿದ್ದಾರೆಂದು ಗದಗ ಬಿಜೆಪಿ ಕಾರ್ಯಕರ್ತರು ಹೇಳುತ್ತಾರೆ. ಮೆಣಸಿನಕಾಯಿಗೆ ಸಿಸಿ ಪಾಟೀಲ ನೆಬಲ. PWD ಮಿನಿಸ್ಟರ್ ಸಿಸಿ ಪಾಟೀಲ್ ಅವರಿಗೆ ಹೈಕಮಾಂಡ್ ಗದಗದಲ್ಲಿ ಬಿಜೆಪಿ ಗೆಲ್ಲಿಸಿ ತರಬೇಕು ಎಂದು ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದೆಯಂತೆ. ಬೊಮ್ಮಾಯಿ ಸರ್ಕಾರದಲ್ಲಿದ್ದ ಎಲ್ಲ ಮಂತ್ರಿಗಳಿಗೂ ಹೆಚ್ಚುವರಿಯಾಗಿ ಒಬ್ಬ ಶಾಸಕನನ್ನು ಗೆಲ್ಲಿಸಬೇಕು ಎಂದು ನಿಬಂಧನೆ ರೂಪಿಸಲಾಗಿದೆ ಎಂದು ಹೇಳಲಾಗುತ್ತಿದೆ. ಅದರಂತೆ ಪಕ್ಕದ ನರಗುಂದ ಕ್ಷೇತ್ರದಲ್ಲಿ ಸ್ಪರ್ಧಿಸಿರುವ ಸಿಸಿ ಪಾಟೀಲ್ ಮೇಲೆ ಗದಗ ಕ್ಷೇತ್ರದ ಮೆಣಸಿನಕಾಯಿಯವರನ್ನು ಗೆಲ್ಲಿಸುವ ಜವಾಬ್ದಾರಿಯನ್ನು ವಹಿಸಲಾಗಿದೆ. ಈ ಎಲ್ಲ ಅಂಶಗಳನ್ನು ಪರಿಗಣಿಸಿದರೆ ಈ ಬಾರಿ ಅನಿಲ್ ಮೆಣಸಿನಕಾಯಿ ಗೆಲುವು ಸುಲಭ ಎಂದೇ ಮತದಾರರು ಹೇಳ್ತಾರೆ.